ನಮಸ್ತೆ ವೀಕ್ಷಕರೆ, ಸಂಪೂರ್ಣ ನ್ಯೂಸ್ ಕನ್ನಡ ಚಾನೆಲ್ಗೆ ಸ್ವಾಗತ. ನಾನು ಸಂಪೂರ್ಣ ಗೌಡ. ಕೋವಿಡ್ ಲಸಿಕೆ ಪಡೆದುಕೊಂಡ ಸಿಎಂ ಮತ್ತು ಹೆಲ್ತ್ ಮಿನಿಸ್ಟರ್. ಕರೋನಾ ಸೋಂಕಿಗೆ ಭಾರತ ನಿರ್ಮಿತ ಲಸಿಕೆ ವಿಶ್ವಾದ್ಯಂತ ಮಾನ್ಯತೆ ಪಡೆದಿದೆ. ಭಾರತ ಮಾತ್ರವಲ್ಲದೆ ಅನೇಕ ಮುಂದುವರೆದ ರಾಷ್ಟ್ರಗಳು ಭಾರತ ನಿರ್ಮಿತ ಲಸಿಕೆಗೆ ಜೈ ಎಂದಿದೆ. ಇನ್ನು ಭಾರತದಲ್ಲಿ ಎರಡನೇ ಹಂತದ ಕರೋನಾ ವ್ಯಾಕ್ಸಿನ್ ಡ್ರೈವ್ ಪ್ರಾರಂಭವಾಗಿದೆ. ಈ ಹಿನ್ನೆಲೆಯಲ್ಲಿ ಕರೋನಾ ಲಸಿಕೆ ಹಾಕಿಸಿಕೊಳ್ಳಲು ಮುಂದೆ ಬಂದಿದ್ದಾರೆ. ಇವೆಲ್ಲದರ ನಡುವೆ ಕರ್ನಾಟಕದ ರಾಜ್ಯದ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಇಂದು ವ್ಯಾಕ್ಸಿನ್ ಪಡೆದುಕೊಂಡಿದ್ದಾರೆ. ಸಿಎಂ ಬಿಎಸ್ವೈಗೆ ಆರೋಗ್ಯ ಸಚಿವ ಡಾಕ್ಟರ್ ಸುಧಾಕರ್ ಸಾಥ್ ನೀಡಿದ್ರು. ಬೆಂಗಳೂರಿನ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಇಂದು ಕರೋನಾ ಲಸಿಕೆ ಹಾಕಿಸಿಕೊಂಡ ಸಿಎಂ ಬಿಎಸ್ವೈ ಬಳಿಕ ಮಾಧ್ಯಮದವರೊಂದಿಗೆ ಮಾತನಾಡಿದ ಸಿಎಂ ಬಿಎಸ್ವೈ, ಇಂದು ನಾನು ಕೋವಿಡ್ ಲಸಿಕೆ ಹಾಕಿಸಿಕೊಂಡಿದ್ದೇನೆ. ಪ್ರಧಾನಿಗಳು, ಪ್ರಧಾನಿಯವರ ತಾಯಿ ಎಲ್ಲರೂ ಲಸಿಕೆ ಹಾಕಿಸಿಕೊಂಡಿದ್ದಾರೆ. ಇಂದು ನಾನು ಬಂದು ಲಸಿಕೆ ಹಾಕಿಸಿಕೊಂಡಿದ್ದೇನೆ. ಇನ್ನು ಕರೋನಾ ಲಸಿಕೆ ಹಾಕಿಸಿಕೊಳ್ಳುವುದರಿಂದ ಯಾವುದೇ ಸಮಸ್ಯೆ ಇಲ್ಲ ಎಂದು ಅವರು ಹೇಳಿದರು. ಸಂಪೂರ್ಣ ನ್ಯೂಸ್ ಮಾಸಪತ್ರಿಕೆ ಹಾಗೂ ಸಂಪೂರ್ಣ ನ್ಯೂಸ್ ಚಾನೆಲ್ಗೆ ನಾನು ಶುಭ ಕೋರ್ತೇನೆ. ಇವತ್ತು ಆ ಹೆಸರಿನಲ್ಲೇ, ಅಂದರೆ ಸಂಪೂರ್ಣ ಅಂದರೆ ಸಂಪೂರ್ಣವಾಗಿ, ಸಂಪೂರ್ಣ ಅಂದರೆ ಸಂಪೂರ್ಣವಾದಂಥ ಎಲ್ಲ ನ್ಯೂಸನ್ನು ಕೊಡುವ ನಿಟ್ಟಿನಲ್ಲಿ ಏನು ಈ ಒಂದು ಸಂಪೂರ್ಣ ನ್ಯೂಸ್ ಪ್ರಾರಂಭ ಆಗಿದೆ. ಅದರಲ್ಲೂ ನ್ಯೂಸ್ ಚಾನೆಲ್ ಜೊತೆಗೆ ಮಾಸಪತ್ರಿಕೆಗೆ ಶುಭವಾಗಲಿ. ನಮ್ಮೆಲ್ಲ ಕನ್ನಡಿಗರು ಅದನ್ನು ಹೆಚ್ಚು ಹೆಚ್ಚು ಬೆಳೆಸಲಿ ಅಂತ ನಾನು ಹಾರೈಸ್ತೇನೆ.